ಗೌರಿಬಿದನೂರು ಗುದ್ದಾಟದಲ್ಲಿ ಗೌಡರ ಗದ್ದಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಫಲಿತಾಂಶದಂತೆ ಪಕ್ಷೇತರ ಗೆಲ್ತಾರ ಶಿವಶಂಕರ ರೆಡ್ಡಿ ವರ್ಸಸ್ ಪುರ್ಸಾಮ್ ಗೌಡರ ಬಿಗ್ ಫೈಟ್ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ತುಂಬಾ ಕುತೂಹಲ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ರು ಕೂಡ ತುಂಬ ಇಂಪಾರ್ಟೆಂಟು ದೊಡ್ಡ ಮಟ್ಟದಲ್ಲಿ ಕಾಳಗ ನಡೀತಾ ಇದೆ ಶಿವಶಂಕರ ರೆಡ್ಡಿ ಕಳೆದ ಬಾರಿ ಕಳೆದ ಸತತವಾಗಿ ಗೆಲ್ತಾ ಬರ್ತಾರೆ ನಾಲ್ಕು ಬಾರಿಯಿಂದ ಕಾಂಗ್ರೆಸ್ನಿಂದ ಸೊ ಈಗ ಮತ್ತೆ ಅವ್ರನ್ನ ಯಾರು ಸೋಲ್ಸ್ತಾರಪ್ಪ ಅನ್ನೋ ಲೆಕ್ಕಾಚಾರ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಿಂತ ಹೆಚ್ಚಾಗಿ ಪಕ್ಷೇತರ ಅಭ್ಯರ್ಥಿ ಗೌಡರ ನಡುವಿನ ಫೈಟ್ ಜೋರಾಗ್ತಾ ಇದೆ ಶಿವಶಂಕರ ರೆಡ್ಡಿ ವರ್ಸಸ್ ಪುಟ್ಸ್ವಾಮಿ ಗೌಡ ಕೆ ಪಿ ಕೆ ಎಚ್ ಪುಡ್ಸ್ವಾಮಿ ಗೌಡ ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ರು ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳು ಮಾಡೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ದೊಡ್ಡ ಜನಸಮುದಾಯ ಸೇರಿಸಿ ಜನರ ಜೊತೆ ಇದರ ಕಳೆದ ನಾಲ್ಕೈದು ವರ್ಷಗಳಿಂದ ಕಾನ್ಸ್ಟೆನ್ಸ್ ಇದ್ದು ಕೆಲಸ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಮಟ್ಟದ ಪಾಸಿಟಿವ್ ಜೊತೆಗೆ ನಗರ ಅಲ್ಲಿ ಜಿಲ್ಲಾ ಪಂಚಾಯತ್ ಆಮೇಲೆ ಬೇರೆ ಬೇರೆ ಸ್ಥಳೀಯ ಚುನಾವಣೆಯಲ್ಲಿ ಇವರು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡಿರೋದು ಇವ್ರು ದೊಡ್ಡ ಶಕ್ತಿ ಕಾಂಗ್ರೆಸ್ ಸೇರಿದಂತೆ ಜೆ ಡಿ ಎಸ್ ಪ್ರಮುಖ ನಾಯಕರು ಕೆ ಎಚ್ ಪುಟ್ಟಸಾಮಗೌಡರ ಬಣಕ್ಕೆ ಸಪೋರ್ಟ್ ಮಾಡಿದರೆ ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ ಇದು ಜನಶಕ್ತಿ ಅಷ್ಟೇ ಅಲ್ಲದೆ ಈ ಸಚಿವ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಮನೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ ಅವರು ಇಲ್ಲಿ ಶಿವಶಂಕರ್ ರೆಡ್ಡಿ ಸೋಲಿಗೆ ಟ್ರೈ ಮಾಡ್ತಾವ್ರೆ ಬಿಜೆಪಿಯ ಗೆಲುವಿಗೆ ಅಲ್ಲ ಶಿವಶಂಕರ್ ರೆಡ್ಡಿಯ ಸೋಲಿಗೆ ಟ್ರೈ ಮಾಡ್ತಾವ್ರೆ ಜೊತೆಗೆ ಪುಡ್ಸ್ವಾಮಿ ಗೌಡ್ರು ತನ್ನದೇ ಆದಂತ ಹಿಡಿತವನ್ನ ಹೊಂದಿರತಕ್ಕಂಥದ್ದು ಇಲ್ಲಿ ವರ್ಸಸ್ ಫೈಟ್ ಆಗಿ ಪರಿಣಮಿಸಿದೆ ಎಸ್ ಹಾಗಾಗಿ ನಡೆಯುತ್ತೆ ಎಸ್ ವೀಕ್ಷಕರೇ ಗೌರಿ ಬಿದು ಅವರು ನರಸಿಂಹರು ಇದ್ದಾರೆ ಆದ್ರೆ ಹೆಚ್ಚಿನದಾಗಿ ಇಲ್ಲಿ ಪುಟ್ಟಸ್ವಾಮಿ ಗೌಡ ವರ್ಸಸ್ ಶಿವಶಂಕರ್ ನೀವು ಗೌರಿಬಿದ್ರ ಭೀಕ್ಷಕರಾಗಿದ್ರೆ ಗೌರಿ ಮತದಾರರ ಆಗಿದ್ರೆ ನಿಮ್ಮ ಗೌರಿಬಿದ್ರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಕಮೆಂಟ್ ಮಾಡಿ ಅದೇ ರೀತಿ ಮುಂದಿನ ಸರ್ಕಾರ ಯಾವ್ದಾಗುತ್ತೆ ಯಾರು ಸಿಎಂ ಆಗ್ತಾರೆ ಅನ್ನೋದು ಕೂಡ ತಿಳಿಸಿ ನಿಮ್ಮ ಕ್ಷೇತ್ರ ಯಾವ್ದು ನಿಮ್ಮ ಕ್ಷೇತ್ರದ ಶಾಸಕರು ಆಗ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ನಲ್ಲಿ ಮಿಸ್ ಮಾಡದೆ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಯೋಗ್ಯರು ಗೋಟಾಕಿ ಯಾವುದೇ ಜಾತಿ ಧರ್ಮ ಪಕ್ಷ ನೋಡೋಕೆ ಹೋಗ್ಬೇಡಿ ಒಳ್ಳೆಯವರು ಯಾರೇ ಆಗಿರಲಿ ಅವ್ರನ್ನ ಹುಡುಕಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ